ನಮಸ್ಕಾರ ಸ್ನೇಹಿತರೆ. ಸ್ನೇಹಿತರೆ, ಕೆಇಯಿಂದ ಮತ್ತೊಂದು ನೋಟಿಫಿಕೇಶನ್ ಇವಾಗ ರಿಲೀಸ್ ಆಗಿದೆ. ಗ್ರೂಪ್ ಬಿ ಮತ್ತೆ ಗ್ರೂಪ್ ಸಿ ಹುದ್ದೆಗಳಿಗೆ ನೋಟಿಫಿಕೇಶನ್ ರಿಲೀಸ್ ಆಗಿದೆ. ಸೊ ಪಿ ಯು ಸಿ ಒಂದಷ್ಟು ಹುದ್ದೆಗಳಿಗೆ, ಪಿ ಯು ಸಿ ಇದೆ, ಎನಿ ಡಿಗ್ರಿ ಇದೆ, ಬಿ ಸಿವಿಲ್ ಮತ್ತೆ ಒಂದಷ್ಟು ಲೈಬ್ರರಿಯನ್ ಹುದ್ದೆಗಳಿಗೆ ಆಗಿದೆ. ಸೊ ನೋಡೋಣ, ಇದ್ರ ಬಗ್ಗೆ ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ. ಅಂಡ್ ಇಲ್ಲಿ ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆ ಕೂಡ ಬರೀಬೇಕಾಗುತ್ತೆ. ಡೀಟೇಲ್ ಆಗಿ ಇದ್ರ ಬಗ್ಗೆ ಡಿಸ್ಕಸ್ ಮಾಡ್ತೀನಿ ಸ್ನೇಹಿತರೆ. ಎಕ್ಸಾಮ್ ಪ್ಯಾಟರ್ನ್ ಏನು, ಸ್ಪೆಸಿಫಿಕ್ ಪೇಪರ್ ಇದೆಯಾ, ಎಲ್ಲ ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ. ಮತ್ತೊಂದು ಮಗದೊಂದು ನೋಟಿಫಿಕೇಶನ್, ಎಲ್ಲಿ ತನಕ ನಿಮಗೆ ಅನ್ಎಕ್ಸ್ಪೆಕ್ಟೆಡ್ ಥಿಂಗ್ಸ್ ಗಳು, ನೋಟಿಫಿಕೇಶನ್ ಗಳ ಸುರಿಮಳೆ ಕೇಳ್ತಾ ಇದ್ರೆ ತುಂಬಾ ಸರ್, ನೋಟಿಫಿಕೇಶನ್ ನೋಟಿಫಿಕೇಶನ್ ನೋಟಿಫಿಕೇಶನ್. ನಾನು ನಿಮ್ಗೆ 2-3 ತಿಂಗಳಿಂದಾನೆ ಹೇಳಿದ್ವಿ, ಎಲೆಕ್ಷನ್ ಹತ್ರ ಬರ್ತಾ ಇದ್ದಂಗೆ ನೋಟಿಫಿಕೇಶನ್ ಸುರಿಮಳೆ ಆಗುತ್ತೆ, ಪ್ರಿಪರೇಷನ್ ಇರ್ಲಿ ನಿಮ್ದು ಅಂತ. ಸೊ ಎಲ್ಲದಕ್ಕೂ ಗ್ರೂಪ್ ಸಿ ಗ್ರೂಪ್ ಸಿ ಗ್ರೂಪ್ ಸಿ ನೋಡಿ, ಇದು ಕೆಇಎ ಇಂದ ಬಂದಿರತಕ್ಕಂಥದ್ದು, ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನ ವಿಶ್ವವಿದ್ಯಾನಿಲಯ ಬೆಂಗಳೂರಲ್ಲಿ. ಓಕೆ, ಆ ಒಂದು ಇದರಲ್ಲಿ ನಿಮಗೆ ಜಾಬ್ ಗಳಿರ್ತಕ್ಕಂಥದ್ದು, ಏನೇನ್ ಜಾಬ್ ಇದೆ, ಒಟ್ಟು 44 ಪೋಸ್ಟ್ ಗಳು ಇವೆ ಇಲ್ಲಿ. ಉಳಿಕೆ ಮೂಲರುಂದ ಮತ್ತೆ ಕಲ್ಯಾಣ ಕರ್ನಾಟಕ ಎರಡು ಸೇರಿ 44 ಇರೋದು ಇಲ್ಲಿ ನೋಡಿ, ಇದು 4 ಆಗ್ಬೇಕಾದ್ರೆ. ಓಕೆ, ಯಾವ್ದು ಜೂನಿಯರ್ ಪ್ರೋಗ್ರಾಮರ್ ಗ್ರೂಪ್ ಬಿ, ಸಹಾಯಕ ಇಂಜಿನಿಯರ್, ಸಹಾಯಕ ಗ್ರಂಥಪಾಲಕರು, ಸಹಾಯಕ ಗ್ರೂಪ್ ಸಿ, ಕಿರಿಯ ಸಹಾಯಕ ಗ್ರೂಪ್ ಸಿ, ಸಹಾಯಕ ಗ್ರಂಥಪಾಲಕ ಗ್ರೂಪ್ ಸಿ, ಇದೆರಡು ಗ್ರೂಪ್ ಬಿ ಹುದ್ದೆಗಳಿದೆ. ಓಕೆ, ಸೊ ಇದ್ರದ ಡೀಟೇಲ್ ಆಗಿ ಇದ್ರ ಬಗ್ಗೆ ಹೇಳ್ತೀನಿ. ಅಂಡ್ ಇದ್ರ PDF ಆಲ್ರೆಡಿ ನಮ್ಮ ಟೆಲಿಗ್ರಾಮ್ ಅಲ್ಲಿ ಶೇರ್ ಮಾಡಿದೀವಿ, ಅಥವಾ ಕೆ ವೆಬ್ಸೈಟ್ ಅಲ್ಲಿ ಸಿಗುತ್ತೆ, ನೋಡ್ಕೋಬಹುದು. ನಮ್ಮ ಟೆಲಿಗ್ರಾಮ್ ಮತ್ತೆ ಇನ್ಸ್ಟಾಗ್ರಾಮ್ ಫಾಲೋ ಮಾಡಿದ್ರೆ ಮಾಡಿ ಕಳಿಸ್ತೇನೆ. ಅಂಡ್ ಈ ನೋಟಿಫಿಕೇಶನ್ ಸುರಿ ಮಳೆ ತುಂಬಾ ಜನಕ್ಕೆ KPS ಇಂದ ನನ್ನ ರಾತ್ರಿ ಕೂಡ ಆಗಿರ್ತಕ್ಕಂಥ ನೋಟಿಫಿಕೇಶನ್ಸ್ ಗಳು ನೋಡಿಲ್ಲ ಅಂದ್ರೆ ನೋಡಿ ಈ ವಿಡಿಯೋ, ತುಂಬಾ ಜನಕ್ಕೆ ನೋಟಿಫಿಕೇಶನ್ ಹೋಗಿಲ್ಲ ಅಂತ ಕೂಡ ಹೇಳ್ತಾ ಇದ್ರಿ. KPSC ಇಂದ ಡಿಗ್ರಿ ಲೆವೆಲ್ 76 ಪೋಸ್ಟ್ಗೆ, ಬಿಲೋ ಡಿಗ್ರಿ ಲೆವೆಲ್ 410 ಪೋಸ್ಟ್ಗೆ ನೋಟಿಫಿಕೇಶನ್ ಆಗಿರೋದು ನಿನ್ನೆ. ಸೊ ಈ ನೋಟಿಫಿಕೇಶನ್ಸ್ ನಿಮಗೆ ಲಿಂಕ್ ಸಿಕ್ಕಿಲ್ಲ ಅಂದ್ರೆ, ನೋಟಿಫಿಕೇಶನ್ ಬಂದಿಲ್ಲ ಅಂದ್ರೆ, ಇದೇ ವಿಡಿಯೋದ ಕೆಳಗೆ ಲಿಂಕ್ ಹಾಕಿರ್ತೀನಿ, ಈ ಎರಡು ವಿಡಿಯೋಗಳದ್ದು ನೋಡಿ. ಇದ್ರ PDF ಆಲ್ರೆಡಿ ನಮ್ಮ ಟೆಲಿಗ್ರಾಮ್ ಫಾಲೋ ಮಾಡ್ತಿರೋರಂತೂ ನೋಡಿರ್ತೀರಾ, ಯಾಕಂದ್ರೆ ಇದ್ರ ವಿಡಿಯೋಸ್ ಮತ್ತೆ PDF ಆಲ್ರೆಡಿ ನಾವು ಆಲ್ರೆಡಿ ಶೇರ್ ಮಾಡಿದೀವಿ ನಿನ್ನೆ. ಹಾಗಾಗಿ ಈ ಎರಡು ವಿಡಿಯೋ ಲಿಂಕ್ ಕೊಟ್ಟಿರ್ತೀನಿ. ಸೊ ನಿಮ್ದು ಯಾವ ಯಾವ ಪೋಸ್ಟ್ ಏನೇನೋ ಅಂತ ನೋಡ್ಕೊಳ್ಳಿ ಒಂದ್ಸಲ. ಎಲ್ಲ ಗ್ರೂಪ್ ಸಿಗುತ್ತೆಗಳು. ಈಗ ಜೂನಿಯರ್ ಪ್ರೋಗ್ರಾಮರ್, ಇದಕ್ಕೆ ಬ್ಯಾಚುಲರ್ ಡಿಗ್ರಿ ಇಂಜಿನಿಯರಿಂಗ್ ಇನ್ ಎಲೆಕ್ಟ್ರಾನಿಕ್ಸ್ ಅಂಡ್ ಕಂಪ್ಯೂಟರ್ ಸೈನ್ಸ್ ಬೇಕಾಗುತ್ತೆ, ಅಥವಾ MCA ಬೇಕಾಗುತ್ತೆ. MCA ಅಥವಾ ಎಲೆಕ್ಟ್ರಾನಿಕ್ಸ್ ಅಥವಾ ಕಂಪ್ಯೂಟರ್ ಸೈನ್ಸ್. ಸಹಾಯಕ ಇಂಜಿನಿಯರ್ಗೆ ಇಂಜಿನಿಯರ್ ಸಿವಿಲ್ ಆಗಿರೋದ್ರಿಂದ ನಿಮ್ಗೆ ಬ್ಯಾಚುಲರ್ ಡಿಗ್ರಿ ಬಿ ಇನ್ ಸಿವಿಲ್ ಆಗಿರಬೇಕಾಗುತ್ತೆ. ಓಕೆ, ಸಹಾಯಕ ಗ್ರಂಥಪಾಲಕ, ಓಕೆ, ಇದಕ್ಕೆ ಮಾಸ್ಟರ್ ಡಿಗ್ರಿ ಬೇಕಾಗುತ್ತೆ, ಲೈಬ್ರರಿ ಸೈನ್ಸ್ ಆಗಿರುತ್ತೆ, ಕಂಪ್ಯೂಟರ್ ನಾಲೆಜ್ ಗೊತ್ತಿರಬೇಕು. ಓಕೆ, ಇನ್ನು ಸಹಾಯಕ ಹುದ್ದೆಗಳು, ಸಹಾಯಕ ಅಂದ್ರೆ ಅಸಿಸ್ಟೆಂಟ್, ಗ್ರೂಪ್ ಸಿ ಹುದ್ದೆಗಳು, ಇದು ಕೂಡ ಗ್ರೂಪ್ ಸಿ, ಇದು ಎರಡು ಗ್ರೂಪ್ ಬಿ, ಇಲ್ಲಿ ಡಿಗ್ರಿ ಇನ್ ಬಿ ಸಿವಿಲ್, ಇದು ಬಿ ಬಿ ಇನ್ ENC ಅಂಡ್ ಕಂಪ್ಯೂಟರ್ ಸೈನ್ಸ್ CS, ಮತ್ತೆ MCA ಅಥವಾ MCA. ಇದು ಎನಿ ಡಿಗ್ರಿ ಆಗಿದ್ರು ನಡೆಯುತ್ತೆ ಸಹಾಯಕ ಅಸಿಸ್ಟೆಂಟ್ಗೆ. ಇದಕ್ಕೆ ಕಂಪ್ಯೂಟರ್ ನಾಲೆಜ್ ಮಾತ್ರ ಬೇಕಾಗುತ್ತೆ, ಅದೇ ಕಂಪ್ಯೂಟರ್ ನಾಲೆಜ್ ಇರಬೇಕು, ಜೊತೆಗೆ ಎನಿ ಡಿಗ್ರಿ ಆದ್ರೆ ಓಕೆ. ಅಂಡ್ ಇಲ್ಲಿ ನಾನು ನಿಮ್ಗೆ ಏನ್ ಹೇಳಿದೆ, ಇಷ್ಟು ಹುದ್ದೆಗಳೇನಿದೆ ಇದಕ್ಕೆ ನೋಡ್ಕೊಳ್ಳಿ, ಎಷ್ಟು ಹುದ್ದೆಗಳಿದೆ ಅಂತ. ಸಹಾಯಕ ಇದಕ್ಕೆ ಹೆಚ್ಚು ಹುದ್ದೆಗಳಿರೋದು ನಿಮ್ಗೆ, ಓಕೆ, ಇದಕ್ಕೆ ಹೆಚ್ಚು ಹುದ್ದೆಗಳಿರೋದು 44. ಸೊ ಹಾಗಾಗಿ ಇದು ಗ್ರೂಪ್ ಸಿ ಆಗಿರೋದ್ರಿಂದ ಅಪ್ಲೈ ಮಾಡ್ಬೋದು ಅದಕ್ಕೆ ಸ್ನೇಹಿತರೆ. ಕಿರಿಯ ಸಹಾಯಕ PUC ಇದ್ರೆ ಸಾಕು, PUC ಪ್ರೀ ಯೂನಿವರ್ಸಿಟಿ ಕರ್ನಾಟಕ ಬೋರ್ಡ್ ಇಂದ ಪಾಸ್ ಆಗಿದೆ. ಪಿಂಚಣಿ ಸೌಲಭ್ಯ ಕೂಡ ಇದೆ ಇದರಲ್ಲಿ, ಒಳ್ಳೆ ಸ್ಯಾಲ್ರಿ ಇದೆ, ಪಿಂಚಣಿ ಸೌಲಭ್ಯ ಇದೆ. ವಯೋಮಿತಿ 18 ಆಸ್ ಯೂಶುವಲ್, GMಗೆ 35 ಮ್ಯಾಕ್ಸಿಮಮ್. OBC ಅಂತ ಏನ್ ಕರಿತೀವಿ 38, SC ST ಕ್ಯಾಟಗರಿ 1ಗೆ 40. ಓಕೆ, ಇನ್ನು ಲಾಸ್ಟ್ ಡೇಟ್ ಯಾವಾಗ ಅಂತಂದ್ರೆ ನೆಕ್ಸ್ಟ್ ಮಂತ್. ಬೇರೆ ಈಗ ಇತ್ತೀಚೆಗೆ ಆಗಿರ್ತಕ್ಕಂಥದ್ದೆಲ್ಲ ಗುರು KPSC ಅವ್ರದ್ದು, ನೆಕ್ಸ್ಟ್ ಮಂತ್ ಇಂದ ಅಪ್ಲೈ ಮಾಡೋದು ಮೇ ಲಾಸ್ಟ್ ಡೇಟ್. ಆದ್ರೆ ಇದನ್ನು ಈ ಮಂತ್ ಇಂದ ಅಪ್ಲೈ ಮಾಡಬೇಕು ನೀವು, 26 ಅಪ್ಲೈ ಲಿಂಕ್ ಆಕ್ಟಿವ್ ಆಗುತ್ತೆ 26 ಮಾರ್ಚ್ ಈ ತಿಂಗಳೇ ಆಗುತ್ತೆ. ಓಕೆ, ಅಪ್ಲಿಕೇಶನ್ ಅಪ್ಲೈ ಮಾಡಕ್ಕೆ ಆನ್ಲೈನ್ ಅಲ್ಲಿ ಈ ಒಂದು ವೆಬ್ಸೈಟ್ ಅಲ್ಲಿ. ಹಾಗೆ ನಿಮಗೆ ಲಾಸ್ಟ್ ಡೇಟು 25/4 ಅಂದ್ರೆ ಏಪ್ರಿಲ್, 26/4 ಒಳಗೆ ಶುಲ್ಕ ಪಾವತಿ ಮಾಡಬೇಕು. ಶುಲ್ಕ ಎಷ್ಟು ಅಂದ್ರೆ 750 ರೂಪಾಯಿ ಫಾರ್ ಆಲ್ ಕ್ಯಾಟಗರೀಸ್, SC ST ಮತ್ತೆ Category 1 ಮತ್ತೆ ಡಿಸಬಿಲಿಟಿಗೆ 500 ರೂಪಾಯಿ, ಇನ್ ಮಿಕ್ಕಿದವ್ರಿಗೆ GMO 2A 2B 3A 3B 750 ರೂಪಾಯಿ ನೀವು ಆನ್ಲೈನ್ ಪೇ ಮಾಡ್ಬೇಕಾಗುತ್ತೆ. ಅಂಡ್ ಇಲ್ಲಿ ಒಂದ್ ಮೂರ್ ಏನು ಅಂತಂದ್ರೆ, ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆ ಬರೀಬೇಕು. ಇಲ್ಲಿ ಯಾವ್ದೇ ಆದ ವಿನಾಯಿತಿ ಅಂತಿಲ್ಲ ನೋಡಿ, ಅಪ್ಲೈ ಮಾಡ್ಬೇಕಾದ್ರೆ ಗೊತ್ತಾಗುತ್ತೆ. ಅಲ್ಲಿ ಏನಾದ್ರು ಅಪ್ಲಿಕೇಶನ್ ಅಲ್ಲಿ ನಿಮ್ಗೆ ಏನಾದ್ರು ಆಪ್ಷನ್ಸ್ ಕೊಟ್ಟಿದ್ರೆ, ನೀವು 10th ಕನ್ನಡ ಅಂತಂದ್ರೆ ಇದು KEA, ಇದು KPSC ಇಸ್ ಡಿಫ್ರೆಂಟ್, KEA ಇಸ್ ಡಿಫ್ರೆಂಟ್. ಓಕೆ, 10th ಕನ್ನಡ ಅಂತೇನಾದ್ರು ಇದ್ರೆ ಆಪ್ಷನ್ಸ್ ಕೊಟ್ಟಿದ್ರೆ ಫೈನ್, ಅವಾಗ ಬರೆಯಂಗಿಲ್ಲ. ಬಟ್ ಈ ನೋಟಿಫಿಕೇಶನ್ ಅದ್ರ ಬಗ್ಗೆ ಏನು ಮೆನ್ಷನ್ ಮಾಡಿಲ್ಲ. ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆಗೆ
ಬರೀಬೇಕು. ಆದ್ರೆ ಇದನ್ನ ನಿಮ್ಗೆ ಸ್ಕೋರ್ನ ಕನ್ಸಿಡರ್ ಮಾಡಲ್ಲ, ಜಸ್ಟ್ 50 marks ಪಾಸ್ ಮಾಡ್ಬೇಕಷ್ಟೆ. ಎಂ ಸಿ ಕ್ಯೂ ಅದೇ ರೀತಿ ಇರುತ್ತೆ. ನಮ್ಮ ವಿಲೇಜ್ ಅಕೌಂಟೆಂಟ್ಗೂ ಹಂಗೆ, ವಿಲೇಜ್ ಅಕೌಂಟೆಂಟ್ ಏನಾಯ್ತು ಅದಕ್ಕೂ ಕೂಡ ಬರೀಬೇಕು ಅಂತಾನೆ ಕೊಟ್ಟಿರೋದು. 150-50 ಎಂ ಸಿ ಕ್ಯೂ ಆಧಾರ ಇರುತ್ತೆ, ಯಾವುದೇ ನಿಮ್ಗೆ ಎಸ್ಸೆ ಗೆಸೆ ಇರಲ್ಲ. ನೆಗೆಟಿವ್ ಮಾರ್ಕ್ಸ್ ಇರುತ್ತೆ, ಯಾವುದಕ್ಕೆ ಇದೆ ಈ ಮಾರ್ಕ್ಸ್ ಕೌಂಟ್ ಆಗಲ್ಲ ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆ. ನೆಗೆಟಿವ್ ಮಾರ್ಕ್ಸ್ ಏನಿದೆ ಅದು ಪೇಪರ್ ಒನ್ ಪೇಪರ್ ಟೂಗೆ ಆಗುತ್ತೆ. ಇನ್ ಪೇಪರ್ ಒನ್ ಪೇಪರ್ ಟು ಸಿಲೆಬಸ್ ಏನು ಯಾವ ರೀತಿ ಇರುತ್ತೆ ನೋಡಿ. ಸಹಾಯಕ ಇಂಜಿನಿಯರ್ ಸಿವಿಲ್ ಮತ್ತೆ ಜೂನಿಯರ್ ಪ್ರೋಗ್ರಾಮರ್. ಜೂನಿಯರ್ ಪ್ರೋಗ್ರಾಮರ್ ಅಂದ್ರೆ ಏನು, ಎನ್ ಸಿ ಕಂಪ್ಯೂಟರ್ ಸೈನ್ಸ್ ಆರ್ ಎಂ ಸಿ ಅಂದ್ರೆ ಇಲ್ಲಿ ಜಿ ಕೆ ಇದೆ. ಪೇಪರ್ ಒನ್ ಅಂತೂ ಮಿಸ್ ಮಾಡಲ್ಲ, ಯಾವುದೇ ಎಕ್ಸಾಮ್ ತಗೊಳ್ಳಿ ಯಾವುದೇ ಎಕ್ಸಾಮ್ ಬರಲಿ ಪೇಪರ್ ಒನ್ ಜಿ ಕೆ ಇದೆ ಇರುತ್ತೆ. ಭೂಗೋಳ ಶಾಸ್ತ್ರ ಅಂದ್ರೆ ಇತಿಹಾಸ, ಹಿಸ್ಟ್ರಿ, ಜಿಯೋಗ್ರಫಿ, ಎಕಾನಮಿ, ಓಕೆ, ಸೋಷಿಯಾಲಜಿ, ಮೆಂಟಲ್ ಎಬಿಲಿಟಿ ಅಂತ ಏನ್ ಕರಿತೀವಿ, ಕರೆಂಟ್ ಅಫೇರ್ಸ್, ಇದೆಲ್ಲ ಇದೇ ಇರುತ್ತೆ. ಈ ಎರಡಕ್ಕೆ ಮಾತ್ರ ಸಹಾಯಕ ಇಂಜಿನಿಯರ್ ಸಿವಿಲ್ ಮತ್ತೆ ಪ್ರೋಗ್ರಾಮರ್ಗೆ ನಿರ್ದಿಷ್ಟ ಸ್ಪೆಸಿಫಿಕ್ ಪೇಪರ್ ಇರುತ್ತೆ. ಅಂದ್ರೆ ಸಿವಿಲ್ ಅವ್ರಿಗೆ ಸಿವಿಲ್ ರಿಲೇಟೆಡ್ ಎಕ್ಸಾಮ್ಸ್ ಕೇಳ್ತಾನೆ, ಇವ್ರಿಗೆ ಸಾಫ್ಟ್ವೇರ್ ರಿಲೇಟೆಡ್ ಸಾಫ್ಟ್ವೇರ್ ರಿಲೇಟೆಡ್, ಪ್ರೋಗ್ರಾಮಿಂಗ್ ರಿಲೇಟೆಡ್, ನೆಟ್ವರ್ಕಿಂಗ್ ರಿಲೇಟೆಡ್, ನಿಮ್ಮ ಏನ್ ಓದಿರ್ತೀರಿ, ನಿಮ್ ಸಿಲೆಬಸ್ ಏನಿದೆ, ಸೊ ಅದನ್ನ ನಿಮಗೆ ಕೇಳ್ತಾನೆ. ಓಕೆ, ಈ ಕಂಪ್ಲೀಟ್ ಸಿಲೆಬಸ್ ಮುಂದೆ ಬಿಡ್ತಾನೆ ಅವನು ಕೆ ಎ ವೆಬ್ಸೈಟ್ ಅಲ್ಲೇ, ಈಗ ಈ ನೋಟಿಫಿಕೇಶನ್ ಕೊಟ್ಟಿಲ್ಲ. ಸೊ ಬಟ್ ಈ ಸಿಲೆಬಸ್ ಇರುತ್ತೆ. ಸಿವಿಲ್ಗೂ ಅಷ್ಟೇ, ಸಿವಿಲ್ ನೀವೆಲ್ಲ ನಾವು ಆಲ್ರೆಡಿ ನಾವು ಬೇರೆ ಬೇರೆ ಹುದ್ದೆಗಳಿಗೆ ಶೇರ್ ಮಾಡಿದ್ವಿ ಕೆ ಎ ಏನ್ ಸಿಲೆಬಸ್ ಇದೆ ಅಂತ. ಸೊ ಅದೇ ಸೇಮ್ ಸಿಲೆಬಸ್ ಇರುತ್ತೆ ಸಿವಿಲ್ಗೆ. ಇನ್ನು ಸಹಾಯಕ ಗ್ರಂಥಪಾಲಕ ಮತ್ತೆ ಸಹಾಯಕ ಅಸಿಸ್ಟೆಂಟ್ ಅಂಡ್ ಅಸಿಸ್ಟೆಂಟ್ ಲೈಬ್ರರಿಗೆ, ಅವ್ರಿಗೆ ಯಾವುದೇ ರೀತಿ ನಿರ್ದಿಷ್ಟ ಪತ್ರಿಕೆ ಇಲ್ಲ. ಆಸ್ ಯೂಶುವಲ್ ಜಿ ಕೆ ಪೇಪರ್ ಒನ್, ಗ್ರೂಪ್ ಸಿ ಸಿಲೆಬಸ್ ಏನಿದೆ ನಮ್ದು, ಓಕೆ, ಪೇಪರ್ ಟು ಕಮ್ಯುನಿಕೇಶನ್ ಪೇಪರ್ ಅಂತ ಏನ್ ಕರಿತೀವಿ, ಕನ್ನಡ ಇಂಗ್ಲಿಷ್ ಕಂಪ್ಯೂಟರ್ ಜ್ಞಾನ, ಸೇಮ್ ಗ್ರೂಪ್ ಸಿ ಸಿಲೆಬಸ್ ಕಂಪ್ಲೀಟ್ ಏನಿದೆ ಅದೇ ಇದೆ ಸ್ನೇಹಿತರು, ಸೇಮ್ ಸಿಲೆಬಸ್. ನಾವು ಆಲ್ರೆಡಿ ಇದ್ರ ಬಗ್ಗೆ ಎಲ್ಲ ವಿಡಿಯೋಸ್ಗಳು ಸಿಗುತ್ತೆ ನಿಮ್ಗೆ. ಕಿರಿಯ ಸಹಾಯಕಕ್ಕೆ ಬಂದ್ರೆ ಅದು ಗ್ರೂಪ್ ಸಿ ಸಿಲೆಬಸ್ ಸೇಮ್. ಓಕೆ, ಪೇಪರ್ ಒನ್ ಪೇಪರ್ ಟೂ ಇದೆ, ಪೇಪರ್ ಟೂ ಕನ್ನಡ ಇಂಗ್ಲಿಷ್ ಕಂಪ್ಯೂಟರ್. ಓಕೆ, ಇಲ್ಲಿ ಆಯ್ಕೆಯಾದ ಅಭ್ಯರ್ಥಿಗಳು ನೇಮಕಾತಿಗೊಂಡ 2 ವರ್ಷಗಳ ಒಳಗೆ ಕಂಪ್ಯೂಟರ್ ಸಾಕ್ಷರತಾ ಪರೀಕ್ಷೆ ತೆರೆಗಡೆ ಹೊಂದುವ ಷರತ್ತಿಗೆ ಒಳಪಟ್ಟಿರ್ತಾರೆ. ಅಂದ್ರೆ ಇದಾದ್ಮೇಲೂ ಕೂಡ ಕಂಪ್ಯೂಟರ್ ಸಾಕ್ಷರತಾ ಅಂತ ಅವರೊಂದು ಇದ್ ಮಾಡ್ತಾರೆ, ಅದನ್ನ 2 ವರ್ಷದ ಒಳಗೆ ಅದನ್ನ ಬರಿಬೇಕಾಗುತ್ತೆ. ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ಈ ಏನ್ ಸಿಲೆಬಸ್ ಇದನ್ನ ಫಸ್ಟ್ ಪಾಸ್ ಮಾಡಿ ನೀವು ಸೆಲೆಕ್ಟ್ ಆಗೋದನ್ನ ನೋಡಿ. ಓಕೆ, ಇನ್ನು ಇದಕ್ಕೆ ಏನಿದೆ ಸರ್, ಎಲ್ಲ ಗ್ರೂಪ್ಸ್ ಸಿಲೆಬಸ್ ಎಕ್ಸೆಪ್ಟ್ ಟೆಕ್ನಿಕಲ್ ಜಾಬ್, ಅದು ನೀವು ನಿಮ್ಮ ಏನ್ ಓದಿರ್ತಾರೆ ಅದನ್ನ ಓದ್ಬೇಕಾಗತ್ತೆ. ಅದಕ್ಕೆ ನೀವೇನು ಬೇರೆ ಬೇರೆ ಎಕ್ಸಾಮ್ಸ್ಗೆ ಮಾಸ್ಟರ್ಸ್ಗೆ ಗೇಟ್ ಬರೆಯೋದಕ್ಕೆ ಎಲ್ಲ ಪ್ರಿಪೇರ್ ಆಗ್ತಿರ್ತಾರಲ್ಲ ಅಂತ ಸಿಲೆಬಸ್ ತಗೊಂಡು ಹೋದ್ರೆ ಆಗುತ್ತೆ. ಇನ್ನು ಇದಕ್ಕೆಲ್ಲ ನಾರ್ಮಲ್ ಬೇರೆದಕ್ಕೆ ಜಿ ಕೆ ಪೇಪರ್ ಬಂದ್ರೆ ನಮ್ಮ ಜಿ ಕೆ ಸಿಲೆಬಸ್ ಇದೆ. ಓಕೆ, ಕಂಪ್ಯೂಟರ್ ಸಂಬಂಧಪಟ್ಟಂತೆ ಇದಕ್ಕೆ ಸಪರೇಟ್ ಸಿಲೆಬಸ್ ಇದೆ ನೋಡಿ. ಕೆ ಇ ಕೆ ಪಿ ಎಸ್ ಸಿ ಮಾಡಿದೀವಿ ನಾವು, ಕೆ ಇ 670 ಪೋಸ್ಟ್ ನಿಗಮ ಮಂಡಳಿಗಳು, ಆ ಪ್ಲೇಲಿಸ್ಟ್ ರೆಫರ್ ಮಾಡಿದ್ರೆ ಸಾಕು ನಿಮ್ಗೆ. ಇನ್ನೊಂದು ಕೆ ಇ ಕೆ ಪಿ ಎಸ್ ಸಿ ನಿಗಮ ಮಂಡಳಿಗೆ ಪೇಪರ್ ಒನ್ ಪೇಪರ್ ಟೂ ಪೇಪರ್ ಟೂಗೆ ಕನ್ನಡ ಇಂಗ್ಲಿಷ್ ಕಂಪ್ಯೂಟರ್ ಮಾಡಿದೀವಿ, ಕರೆಂಟ್ ಅಫೇರ್ಗೆ ಬೇರೆ ಪ್ಲೇಲಿಸ್ಟ್ ಇದೆ. ಓಕೆ, ಈ ಪ್ಲೇಲಿಸ್ಟ್ ಗಳನ್ನ ರೆಫರ್ ಮಾಡಿದ್ರು, ಮತ್ತೆ ವಿಲೇಜ್ ಅಕೌಂಟ್ ಗೆ ಸಂಬಂಧಪಟ್ಟಂತೆ ಈ ಪ್ಲೇಲಿಸ್ಟ್ ಇದೆ. ಅದು ಬಿಟ್ರೆ ಬೇರೆ ಬೇರೆ ಪ್ಲೇಲಿಸ್ಟ್ ಗಳಿವೆ ನಿಮ್ಗೆ, ಬೇರೆ ಬೇರೆ ಎಕ್ಸಾಮ್ಗೆ ಮಾಡಿರ್ತಕ್ಕಂತ ಪ್ಲೇಲಿಸ್ಟ್ ಗಳು ಓಪನ್ ಮಾಡಿದ್ರೆ ನಿಮ್ಗೆ ಈ ರೀತಿ ಕನ್ನಡ ಕಂಪ್ಯೂಟರ್ ಎಲ್ಲ ಸಿಗುತ್ತೆ. ಹಾಗೆ ಮತ್ತೊಂದು ಮಾಸ್ಟರ್ ಪ್ಲೇಲಿಸ್ಟ್ ಇದೆ, ಕೆ ಪಿ ಎಸ್ ಸಿ ಗ್ರೂಪ್ ಸಿ, ಎಇ, ಜೆಇ, ಎಫ್ ಡಿ, ಎಸ್ ಡಿ ಎ, ಜಿ ಕೆ, ಇಂಗ್ಲಿಷ್, ಕನ್ನಡ, ಕಂಪ್ಯೂಟರ್ ಅಂತ. ಈ ಪ್ಲೇಲಿಸ್ಟ್ ರೆಫರ್ ಮಾಡಿ 110 ವಿಡಿಯೋಗಳಿವೆ. ಜಿ ಕೆ ಸರಿಣಿ ಅಂತ ಬೇರೆ 3-4 ಪ್ಲೇಲಿಸ್ಟ್ ಇದೆ, ಜಿ ಕೆ ಸೀರೀಸ್, ಜಿ ಕೆ ಎಕ್ಸ್ಪೆಕ್ಟೆಡ್ ಅಂತ, ಅದನ್ನ ಮಾಡಿ. ಇವಾಗ ಏನು ನಾವು ಸೀರೀಸ್ ಮಾಡ್ತಾ ಇದೀವಿ ಫಾರ್ ಎಕ್ಸಾಮ್ಸ್ಗೆ ಅಂತೇಳಿ, ವಿಲೇಜ್ ಅಕೌಂಟೆಂಟ್ ಅದರ್ ಗ್ರೂಪ್ ಸಿ ಎಕ್ಸಾಮ್ಸ್ ಅಂತೇಳಿ. ಸೊ ಆ ಒಂದು ಪ್ಲೇಲಿಸ್ಟ್ ನ ರೆಫರ್ ಮಾಡಿ. ಎಲ್ಲ ಪ್ಲೇಲಿಸ್ಟ್ ಗಳ ಲಿಂಕು, ಮತ್ತೆ ನಿಮ್ಗೆ ಗ್ರಾಮರ್ ಬೇಕಂದ್ರೆ ಗ್ರಾಮರ್ ವಿಡಿಯೋ ಒಂದೇ ವಿಡಿಯೋದಲ್ಲಿ ಕವರ್ ಆಗಿರೋದು, ಕನ್ನಡ ಇಂಗ್ಲಿಷ್ ಎಲ್ಲ. ಸೊ ಕಂಪ್ಯೂಟರ್ಗೆ ಮ್ಯಾರಥಾನ್ ವಿಡಿಯೋಸ್ಗಳು, ಮೆಂಟಲ್ ಎಬಿಲಿಟಿಗೆ ಮ್ಯಾರಥಾನ್ ವಿಡಿಯೋಸ್ಗಳು, ಮತ್ತೆ ಎನ್ವೈರನ್ಮೆಂಟ್ಗೆ ಸ್ವತಂತ್ರದ ನಂತರ ಭೂ ಸುಧಾರಣೆ, ಎಲ್ಲ ಫ್ರೀ ವಿಡಿಯೋಸ್ಗಳು ಸ್ನೇಹಿತರೆ, ಎಲ್ಲ ನಿಮಗೆ ಪ್ಲೇಲಿಸ್ಟ್ ಅಲ್ಲಿ ಸಿಗುತ್ತೆ. ನಾನು ಎಲ್ಲ ವಿಡಿಯೋಸ್ಗಳ ಲಿಂಕ್ಸು ಈ ವಿಡಿಯೋದ ಕೆಳಗೆ ಕೊಡ್ತೀನಿ, ವಿಡಿಯೋಸ್ ಲಿಂಕ್ಸ್ ಕೊಟ್ಟಿರ್ತೀನಿ ವಿಡಿಯೋದ ಕೆಳಗೆ. ಓಕೆ, ಎಲ್ಲ ವಿಡಿಯೋಸ್ಗಳ ಲಿಂಕ್ಸ್ ಕೊಟ್ಟಿರ್ತೀನಿ ನಿಮಗೆ. ಪಂಚಾಯತ್ ರಾಜ್ ಇದೆ ಸಿಲೆಬಸ್ ಅಲ್ಲಿ, ಓಕೆ, ಭೂ ಸುಧಾರಣೆ ಇದೆ ಸಿಲೆಬಸ್ ಅಲ್ಲಿ, ಸೊ ಗ್ರೂಪ್ಸ್ ಇಲ್ಲಿ, ಸೊ ಎಲ್ಲ ಕೊಟ್ಟಿರ್ತೀನಿ. ಹಾಗೆ ಟೆಲಿಗ್ರಾಮ್ ಇನ್ಸ್ಟಾಗ್ರಾಮ್ ಲಿಂಕು ಇರುತ್ತೆ. ಹಾಗೆ ಕೆ ಪಿ ಎಸ್ ಸಿಯ ಹೊಸದಾಗಿ ಆಗಿರ್ತಕ್ಕಂಥ ಹೊಸ ನೋಟಿಫಿಕೇಶನ್ ಏನಿದೆ ನೆನೆ, ಅದು ತುಂಬಾ ಜನಕ್ಕೆ ನೋಟಿಫಿಕೇಶನ್ ಹೋಗಿಲ್ಲ, ಆ ವಿಡಿಯೋನು ಕೂಡ ಕೊಟ್ಟಿರ್ತೀನಿ ಲಿಂಕು, ನೋಡಿಲ್ಲದವರು ನೋಡ್ಕೊಳ್ಳಿ ಗ್ರೂಪ್ ಸಿ ಸಿ. ಸೊ ಹಾಗಾಗಿ ಎಲ್ಲ ಅಲ್ಲೂ ಕೂಡ ಇದೆ ಸೇಮ್ ನಿಮಗೆ ಏನೋ ಸಿಲೆಬಸ್ ಎಕ್ಸಾಮ್ ಪ್ಯಾಟರ್ನ್. ಸೊ ಓಕೆ, ಸೊ ಒನ್ ಮೋರ್ ಅಂತ ನೋಟಿಫಿಕೇಶನ್ ಗಳಿದೆ. ನೀವು ಒನ್ ಮೋರ್ ಅಂತ ಎಕ್ಸಾಮ್ ಬರೀಬೇಕು, ಪ್ರಿಪರೇಷನ್ ಮಾತ್ರ ಸ್ಟಾರ್ಟ್ ಮಾಡ್ಕೊಳ್ಳಿ ಇವಾಗ್ಲೇನೆ. ಯಾವಾಗ ಬೇಕಾದ್ರೂ ಎಕ್ಸಾಮ್ ಆಗೋದು, 2-3 ತಿಂಗಳು ಬಿಟ್ಟು ಎಕ್ಸಾಮ್ಗಳು ಸ್ಟಾರ್ಟ್ ಆಗುತ್ತೆ. ಆಫ್ಟರ್ ದ ಎಲೆಕ್ಷನ್ ನಿಮ್ಗೆ ಎಕ್ಸಾಮ್ಗಳು, ಸುರಿ ಮಳೆ ಇರುತ್ತೆ. ಸೊ ಪ್ರಿಪೇರ್ ಆಗಿ ಎಲ್ಲ ನಿಮ್ಗೆ ತಟ್ಟೆಲಿ ಊಟ ಇದೆ. ಈ ಒಂದು ಪ್ಲೇಲಿಸ್ಟ್ ಗಳು ನಮ್ದು, ಇಷ್ಟು 1000 ವಿಡಿಯೋಸ್ಗಳು, 1000 ಕ್ವಶನ್ಸ್ಗಳು ಇದೆ. ಓಕೆ,
ಥಿಯರಿ ಕ್ಲಾಸ್ಗಳ ಬೇರೆ ಬೇರೆದು ಪ್ಲೇಲಿಸ್ಟ್ಗಳಿವೆ, ಯುಟಿಲೈಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ನಮಸ್ಕಾರ, ಧನ್ಯವಾದಗಳು. ಲಿಂಕ್ಸ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿದ್ದೀನಿ.